ನೂತನ ವರ್ಷಾಚರಣೆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಸಲ್ಲದು, ಕೋವಿಡ್ 19 ನಿಯಂತ್ರಣಕ್ಕೆ ಮುಂಜಾಗ್ರತೆ ಅಗತ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ರಾಜ್ಯದ ಬಹುತೇಕ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಪೂರ್ಣ, ಜಯಗಳಿಸಿದ ಅಭ್ಯರ್ಥಿಗಳಿಂದ ವಿಜಯೋತ್ಸವ. ವಾರ್ತೆಗಳ ವಿವರ. ಮತ್ತಷ್ಟು ಉದ್ಯೋಗ ಸೃಷ್ಟಿಸುವ ಉದ್ದೇಶದಿಂದ ತುಮಕೂರು ಸೇರಿದಂತೆ ದೇಶದಲ್ಲಿ 3 ಕೈಗಾರಿಕಾ ಕಾರಿಡಾರ್ಗಳನ್ನು ಸ್ಥಾಪಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಈ 3 ಕಾರಿಡಾರ್ಗಳಿಗೆ ಒಟ್ಟಾರೆ 7,725 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದ್ದು, ಇದರಿಂದ 285,500 ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ತುಮಕೂರಿನಲ್ಲಿ 1,702 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಕಾರಿಡಾರ್ ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ಗೆ ಹೊಂದಿಕೊಂಡಿದೆ. 88,500 ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಇಲ್ಲಿ ನಿರ್ಮಾಣವಾಗಲಿರುವ ಕಾರಿಡಾರ್ನಲ್ಲಿ ಕೈಗಾರಿಕೆಗಳನ್ನು ಉತ್ತೇಜಿಸಲು ತೀರ್ಮಾನಿಸಲಾಗಿದ್ದು, ಉತ್ಪಾದನಾ ವಲಯದಲ್ಲಿ ಬಂಡವಾಳ ಆಕರ್ಷಣೆ ಜೊತೆಗೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆಗಳನ್ನು ಸಾಕಾರಗೊಳಿಸಲು ತೀರ್ಮಾನಿಸಲಾಗಿದೆ. ತಮಿಳುನಾಡಿನ ಬಂದರು ನಗರ ಕೃಷ್ಣಂಪಟ್ಟಣಂನಲ್ಲೂ 98,000 ಉದ್ಯೋಗ ಸೃಷ್ಟಿಸುವ 2,139 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೇ ಮಾದರಿಯ ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡಲಾಗುತ್ತಿದೆ. ಗ್ರೇಟರ್ ನೋಯ್ಡಾದಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಮತ್ತು ಮಲ್ಟಿ ಟ್ರಾನ್ಸ್ಪೋರ್ಟ್ ಹಬ್ ನಿರ್ಮಿಸುತ್ತಿದ್ದು, ಇದಕ್ಕಾಗಿ 3,884 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ. 1,00,000 ಉದ್ಯೋಗ ಸೃಷ್ಟಿಯಾಗುವ ಗುರಿ ಇದೆ ಎಂದು ಹೇಳಿದರು. ಬಂದರು, ವಿಮಾನ ನಿಲ್ದಾಣ ಹಾಗೂ ರೈಲ್ವೆ ಸೌಲಭ್ಯವಿರುವ ನಗರಗಳಲ್ಲಿ ಕೈಗಾರಿಕೆಗಳ ಉತ್ತೇಜನಕ್ಕೆ ಆದ್ಯತೆ ನೀಡಲಾಗಿದೆ. ಈ ಮೂಲಕ ಹೆಚ್ಚಿನ ಕೈಗಾರಿಕೆಗಳನ್ನು ಸ್ಥಾಪಿಸಿ ಉದ್ಯೋಗಾವಕಾಶ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದರು. ಭಾರತ ಮತ್ತು ಭೂತಾನ್ ನಡುವೆ ಶಾಂತಿ ಉದ್ದೇಶಕ್ಕಾಗಿ ಬಾಹ್ಯಾಕಾಶ ಬಳಕೆಗೆ ಒಡಂಬಡಿಕೆ ಮಾಡಿಕೊಳ್ಳುವ ಜೊತೆಗೆ ಪೆರಗ್ವೆ, ಡೊಮಿನಿಕ್ ರಿಪಬ್ಲಿಕ್ ಸೇರಿ 3 ರಾಷ್ಟ್ರಗಳಲ್ಲಿ ರಾಯಭಾರಿ ಕಚೇರಿ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಚೆನ್ನೈ ಬೆಂಗಳೂರು ಕೆ ಬೀಚ್ ಮೇ ಜೋ ಸಾರಾ ಇಂಡಸ್ಟ್ರಿ ಕಾ ವಿಕಾಸ್ ಹೋನಾ ಹೈ ಉಸ್ಕೆ ಯೇ ದೋ ಮಹತ್ವಪೂರ್ಣ ಆಧಾರ ಹೈ. तो कृष्णपट्टनम में 1701 करोड़ की लागत से होगा और कृष्णपट्टनम में जहां 98,000 रोजगार क्षमता है वहां तुमकुर में 88,500 रोजगार बढ़ने का अनुमान है. इंडिया और भूटान के दरमियान जो सैटेलाइट गए हैं, जो आउटर स्पेस है, उसके बारे में एक सहयोग का एमओयू हुआ है. वो उसका भी प्रेस रिलीज दे रहा है. टेक्निकल है थोड़ा, लेकिन बहुत महत्वपूर्ण है, अहम है, हमारा पड़ोसी राज्य है. मोदी सरकार ने केंद्र पेट्रोलियम सचिव धर्मेंद्र प्रधान ದೇಶದಲ್ಲಿ ಎಥನಾಲ್ ಉತ್ಪಾದನೆಯನ್ನು ಹೆಚ್ಚಿಸಲು ತೀರ್ಮಾನಿಸಿದ್ದು, ಅಕ್ಕಿ, ಗೋಧಿ, ಬಾರ್ಲಿ ಮತ್ತಿತರ ಧಾನ್ಯಗಳ ಮೂಲಕವೂ ಎಥನಾಲ್ ಉತ್ಪಾದನೆ ಮಾಡಲು ನಿರ್ಧರಿಸಲಾಗಿದೆ. ಇಲ್ಲಿ ಬಳಕೆಯಾಗುವ ಎಥನಾಲ್ ಅನ್ನು ತೈಲ ಕಂಪನಿಗಳು ಸಹ ಖರೀದಿ ಮಾಡಲಿವೆ ಎಂದು ಹೇಳಿದರು. ಆಜ್ ಹಮಾರಿ ಎಥನಾಲ್ ಪ್ರೊಕ್ಯೂರ್ಮೆಂಟ್ ಬಡಕೆ 38 ಕರೋಡ್ ಲೀಟರ್ ಸೆ ಬೀತೆ 19-20 ಶುಗರ್ ಇಯರ್ ಡಿಸೆಂಬರ್ ತಕ್ ಶುಗರ್ ಇಯರ್ ಹೋತಿ ಹೈ, ನವೆಂಬರ್ ಎಂಡ್ ತಕ್ ಶುಗರ್ ಇಯರ್ ಹೋತಿ ಹೈ. 19 ಡಿಸೆಂಬರ್ ಸೆ 20 ನವೆಂಬರ್ ತಕ್ 173 ಕರೋಡ್ ಲೀಟರ್ ಹಮ್ನೆ एथेनॉल प्रोक्योरमेंट किया है. जो आने वाले दिनों में हमारे जो 2030 तक देश की आवश्यकता की पेट्रोल में एथेनॉल ब्लेंडिंग होती है, देश की आवश्यकता की 20% तक एथेनॉल ब्लेंड करने में 1000 करोड़ लीटर एथेनॉल आवश्यकता होगी. ದೇಶೀಯ ನಿರ್ಮಿತ ಆಕಾಶ ಕ್ಷಿಪಣಿಗಳನ್ನು ವಿದೇಶಕ್ಕೆ ರಫ್ತು ಮಾಡುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ವಿಷಯ ತಿಳಿಸಿದ್ದು, ಇದರಿಂದ ರಕ್ಷಣಾ ಕ್ಷೇತ್ರದ ರಫ್ತು ವಲಯದಲ್ಲಿ ಆದಾಯ ವೃದ್ಧಿಗೆ ಸಹಕಾರಿಯಾಗಲಿದೆ. ದೇಶದಲ್ಲಿ ವಿಸ್ತೃತವಾಗಿ ವಿವಿಧ ಮಾದರಿಯ ಕ್ಷಿಪಣಿಗಳು ಮತ್ತು ರಕ್ಷಣಾ ಪರಿಕರಗಳನ್ನು ಉತ್ಪಾದಿಸುತ್ತಿದ್ದು, ಸ್ವಾವಲಂಬಿ ಭಾರತ್ ಮೂಲಕ ತನ್ನ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುತ್ತಿದೆ. ರಕ್ಷಣಾ ಪರಿಕರಗಳನ್ನು ರಫ್ತು ಮಾಡುವ ಪ್ರಸ್ತಾವನೆಗಳಿಗೆ ತ್ವರಿತವಾಗಿ ಒಪ್ಪಿಗೆ ನೀಡುವ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಆಕಾಶ ಕ್ಷಿಪಣಿಯನ್ನು 96% ದೇಶೀಯ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಪಡಿಸಿದ್ದು, ಭೂಮಿಯಿಂದ ಆಗಸಕ್ಕೆ ಚಿಮ್ಮುವ ಈ ಕ್ಷಿಪಣಿ 25 ಕಿಲೋಮೀಟರ್ ದೂರದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯುದ್ಧ ವಿಮಾನಗಳು,
ಯುದ್ಧ ನೌಕಾ ಕ್ಷಿಪಣಿಗಳು, ಡ್ರೋನ್ ಹಾಗೂ ಇತರ ವಾಯುಮಾರ್ಗದ ವಾಹನಗಳನ್ನು ವಿನ್ಯಾಸಗೊಳಿಸಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ರಾಷ್ಟ್ರಪತಿ ಭವನದಲ್ಲಿಂದು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. 2020 ವರ್ಷ ಮುಕ್ತಾಯವಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರಿಗೆ ಮಾಹಿತಿ ನೀಡಿದರು. 2021 ನವವರ್ಷದಲ್ಲಿ ದೇಶದ ಜನತೆಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂಬ ಆಶಯವನ್ನು ಉಭಯ ನಾಯಕರು ವ್ಯಕ್ತಪಡಿಸಿದ್ದು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡಿರುವುದಾಗಿ ರಾಷ್ಟ್ರಪತಿ ಭವನ ಟ್ವೀಟ್ ಮೂಲಕ ತಿಳಿಸಿದೆ. 3 ದಿನಗಳ ರಾಜ್ಯ ಪ್ರವಾಸದಲ್ಲಿರುವ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅವರನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬೆಂಗಳೂರಿನ ಕುಮಾರಕೃಪಾ ಅತಿಥಿಗೃಹದಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಂಸದ ಪಿಸಿ ಮೋಹನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಮಧ್ಯೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುದ್ದಿಗಾರರೊಂದಿಗೆ, ಕೊರೋನಾ ಸೋಂಕು ಪ್ರಮಾಣ ಕಡಿಮೆಯಾಗಿಲ್ಲ, ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಮಯದಲ್ಲಿ ನಿರ್ಲಕ್ಷ್ಯ ವಹಿಸುವುದು ಸಲ್ಲ, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಮುಂಜಾಗ್ರತೆ ವಹಿಸುವುದು ಅಗತ್ಯ, ವಿದೇಶದಿಂದ ರಾಜ್ಯಕ್ಕೆ ಆಗಮಿಸುವವರು ತಪಾಸಣೆಗೆ ಒಳಪಟ್ಟು ಸರ್ಕಾರದ ಮಾರ್ಗಸೂಚಿ ನಿಯಮಗಳನ್ನು ಪಾಲಿಸಬೇಕು ಎಂದರು. ಮತ್ತು ಹೊರಗಡೆಯಿಂದ ಬಂದಂತವ್ರನ್ನ ಚಾಚು ತಪ್ಪದೆ ಸರಿಯಾದ ರೀತಿ ಪರೀಕ್ಷೆ ಮಾಡಿ ಕ್ರಮವನ್ನು ತಗೊಳ್ಬೇಕು. ಈಗಾಗಲೇ ಬಂದಂಥವ್ರು ಕಣ್ಣು ತಪ್ಪಿಸ್ಕೊಂಡು ಓಡೋದು ಬಿಟ್ಟು ಅವ್ರು ಟೆಸ್ಟ್ ಮಾಡಿಕೊಡೋದು ಅವ್ರ ದೃಷ್ಟಿಯಿಂದ ಮತ್ತು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇಗ ಹರಡೋದ್ರಿಂದ ಅದನ್ನು ತಡೆಯೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಯಾರು ಹೊರಗಡೆಯಿಂದ ಕಳೆದ 2 ತಿಂಗಳಿಂದ ಬಂದಿದ್ದೀರಾ, ಒಂದ್ಸರಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳೋಕೆ ಮುಂದೆ ಬಂದು ಸಹಕರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಇದರ ಅನಗತ್ಯವಾಗಿ ಇದರಿಂದ ಬೇರೆಯವ್ರಿಗೆ ಎಲ್ರಿಗೂ ತೊಂದರೆ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾರು ಹೊರಗಡೆಯಿಂದ ಬಂದಿದ್ದಾರೆ ಬ್ರಿಟನ್ನಿಂದ ಅವರೆಲ್ಲರನ್ನೂ ಸಹ ವಿನಂತಿಯನ್ನು ಮಾಡ್ತೇನೆ. ಇದನ್ನು ತಡೆಯೋದಕ್ಕೆ ನಮ್ಮ ಶಕ್ತಿ ಈಗಿರೋ ಪ್ರಕಾರ ಯಾವುದೇ ಮಾರ್ಗಸೂಚಿಯಲ್ಲಿ ಬದಲಾವಣೆ ಯಾವುದಿಲ್ಲ. ಡೆಲ್ಲಿನೇನಾದ್ರು ಸೂಚನೆ ಕೊಟ್ಟರು ನೋಡೋಣ. ಈಗಿರೋ ಪ್ರಕಾರ ನಾವು ಎಚ್ಚರ ವಹಿಸಬೇಕು, ಆ ಎಚ್ಚರ ಅವ್ರು ವಹಿಸಿ ಅಂತ ವಿನಂತಿಯನ್ನು ಮಾಡಬೇಕು ಅಂತಿದ್ದಾನೆ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಇದೆಲ್ಲ ಆಗ್ತಾ ಇದೆಯಲ್ಲ, ಮತ್ತು ಇತ್ತೀಚಿನ ಎಲ್ಲ ಚುನಾವಣೆ ಗೆದ್ದಿದ್ದೀವಿ, ಈ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು. ರಾಜ್ಯಾದ್ಯಂತ 2 ಹಂತಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಕಾರ್ಯ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ರಾತ್ರಿ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬೀಳುವ ಸಾಧ್ಯತೆಗಳಿವೆ. ಈಗಾಗಲೇ ಗೆಲುವು ಸಾಧಿಸಿರುವ ಅಭ್ಯರ್ಥಿಗಳು ವಿಜಯೋತ್ಸವ ಆಚರಣೆಯಲ್ಲಿ ತೊಡಗಿದ್ದಾರೆ. ಈ ತಿಂಗಳ 22 ಹಾಗೂ 27 2 ಹಂತಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಿತ್ತು. ಈ ಚುನಾವಣೆಗೆ ಒಟ್ಟಾರೆ 2,22,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದರು. ವಿವಿಧ ಜಿಲ್ಲೆಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣಾ ಫಲಿತಾಂಶ ಹಂತ ಹಂತವಾಗಿ ಹೊರಬೀಳುತ್ತಿದ್ದು, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ನಡೆದ ಚುನಾವಣೆಯಲ್ಲಿ ನಿವೃತ್ತ ಯೋಧರೊಬ್ಬರು ಗೆಲುವು ಸಾಧಿಸಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ವಿರುದ್ಧವಾಗಿ ತ್ಯಾಗರಾಜ ಅವರು ಸ್ಪರ್ಧಿಸಿದ್ರು. ಇಬ್ಬರಿಗೂ ಸಣ್ಣ ಸಣ್ಣವಾಗಿ 315 ಕೈ ಆಗಿತ್ತು. ಲಾಟ್ರಿ ಮುಖಾಂತರ ನಾನು ಕೈಯಿಂದ ಇನ್ನಾಗಿದ್ದೆ. ಇದು ಎರಡನೇ ಬಾರಿ ಆಯ್ಕೆ ಆಯ್ತಾ ಇತ್ತು. ನಮ್ಮ ಉದ್ದೇಶ ಗ್ರಾಮಕ್ಕೆ ಒಂದು ಒಳ್ಳೇದು ಮಾಡಬೇಕು, ಒಂದು ಗ್ರಾಮ ಅಭಿವೃದ್ಧಿ ಮಾಡಬೇಕು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಸರ್, ಆಪಕಾ ಕೆವೈಸಿ ಅಪ್ಡೇಟ್ ಕರ್ನಾ ಹೈ, ನಹೀ ತೋ ಅಕೌಂಟ್ ಔರ್ ಎಟಿಎಂ ಕಾರ್ಡ್ ಬ್ಲಾಕ್ ಹೋ ಜಾಯೆಗಾ. ಸಾವಧಾನ್ ಸಾವಧಾನ್ ಬ್ಯಾಂಕ್ ರೋಲ್ ಕಾ ನಾಮ್ ಮುಜೆ ದೇಖಿ. ಅಂಜಾನೆ ಕಾಲ್ಸ್, ಫರ್ಜಿ ಇಮೇಲ್ಸ್, ಲಿಂಕ್ಸ್ ಔರ್ ಜಾಲಿ ಆಪ್ ಸೇ ಅಪ್ನಾ ಪಿನ್, ಓಟಿಪಿ, ಪಾಸ್ವರ್ಡ್ ಕಭಿ ಭಿ ಕಿಸಿ ಕೆ ಸಾಥ್ ಶೇರ್ ನಾ ಕರೇ. ಆಪ್ ರಹೇಂಗೆ ಸಾವಧಾನ್ ತೋ ನಹೀ ಹೋಗಾ ನುಕ್ಸಾನ್. RBI ಕಹತಾ ಹೈ ಜಾನ್ಕಾರ್ ಬನಿಯೇ, ಸತರ್ಕ ರಹಿಯೇ. ಉನ್ನತ ಶಿಕ್ಷಣ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಇಂದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಕರ್ನಾಟಕ ಉಪಕರಣಗಾರ ಹಾಗೂ ತರಬೇತಿ ಸಂಸ್ಥೆ GTTC ಗೆ ಭೇಟಿ ನೀಡಿ
ಅಲ್ಲಿರುವ ವರ್ಕ್ಶಾಪ್ ಮತ್ತು ತರಬೇತಿ ಕೇಂದ್ರಗಳಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಡಾಕ್ಟರ್ ಅಶ್ವಥನಾರಾಯಣ ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಕರ್ನಾಟಕ ಉಪಕರಣಗಾರ ಹಾಗೂ ತರಬೇತಿ ಕೇಂದ್ರಗಳು ನೀಡುವ ವೃತ್ತಿಪರ ಕೋರ್ಸ್ಗಳಿಗೆ ಭಾರಿ ಬೇಡಿಕೆ ಇದ್ದು ಮುಂದಿನ ವರ್ಷದಿಂದ 15,000 ವಿದ್ಯಾರ್ಥಿಗಳಿಗೆ ಅಲ್ಪಾವಧಿ ತರಬೇತಿ ನೀಡಿ ಕುಶಲ ಕಾರ್ಮಿಕರನ್ನಾಗಿ ರೂಪಿಸುವ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಜಿಟಿಟಿಸಿ ನೀಡುವ ತರಬೇತಿಗೆ ಸಾಕಷ್ಟು ಬೇಡಿಕೆ ಇದ್ದು ಇದುವರೆಗೂ ಪ್ರತಿ ವರ್ಷ 6,000 ವಿದ್ಯಾರ್ಥಿಗಳಿಗೆ ಅಲ್ಪಾವಧಿ ತರಬೇತಿ ನೀಡಲಾಗುತ್ತಿತ್ತು. ಮುಂಬರುವ ದಿನಗಳಲ್ಲಿ ಕೈಗಾರಿಕೆ ಉದ್ಯೋಗ ಮಾರುಕಟ್ಟೆಯನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಉದ್ಯೋಗ ಪಡೆಯಲು ಸಜ್ಜುಗೊಳಿಸಲಾಗುವುದು ಎಂದರು. ಸದ್ಯಕ್ಕೆ ಜಿಟಿಟಿಸಿಗಳಲ್ಲಿ 2-3 ತಿಂಗಳ ಅಲ್ಪಾವಧಿ ತರಬೇತಿ ಕೋರ್ಸ್ಗಳಿಗೆ ಬೇಡಿಕೆ ಬರುತ್ತಿದ್ದು ಇದೇ ತರಬೇತಿಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶವಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ 1 ಜಿಟಿಟಿಸಿ ಇದ್ದು ಯಲಹಂಕ ಹಾಗೂ ಯಶವಂತಪುರದಲ್ಲಿ ಇನ್ನೆರಡು ಜಿಟಿಟಿಸಿಗಳನ್ನು ಸ್ಥಾಪನೆ ಮಾಡಲಾಗುವುದು ಎಂದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿಂದು ಏರ್ಪಡಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹೋಮಿಯೋಪತಿ ವೈದ್ಯ ಪದ್ಧತಿ ಜನಕ ಡಾ ಸ್ಯಾಮ್ಯುಯಲ್ ಹಾನಿಮನ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸ್ವರ್ಣಲತಾ ರುದ್ರೇಶ್ ಬರೆದಿರುವ ಜ್ಞಾನಜ್ಯೋತಿ ದೀವಿಗೆ ಕೃತಿಯನ್ನು ಬಿಡುಗಡೆ ಮಾಡಿದರು. ಬಳಿಕ ವೈದ್ಯಕೀಯ ಶಿಕ್ಷಣ ಕಲಿಯುವ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ವಿಶ್ವವಿದ್ಯಾಲಯದಲ್ಲಿ ನೀಟ್ ಪರೀಕ್ಷೆ ಆಕಾಂಕ್ಷಿಗಳಿಗೆ ಉಚಿತವಾಗಿ ತರಬೇತಿ ನೀಡಲಾಗುವುದು ಎಂದು ಹೇಳಿದರು. ಹೋಮಿಯೋಪತಿ ವೈದ್ಯ ಪದ್ಧತಿ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ಚಿಕಿತ್ಸೆ ನೀಡುವ ವ್ಯವಸ್ಥೆಯಾಗಿದೆ. ಇದರಿಂದ ಯಾವುದೇ ರೀತಿಯ ಅಡ್ಡಪರಿಣಾಮ ಉಂಟಾಗುವುದಿಲ್ಲ. ನಮ್ಮ ದೇಶದಲ್ಲಿ ಈ ಪದ್ಧತಿ 100+ ವರ್ಷಗಳಿಂದ ಜಾರಿಯಲ್ಲಿದೆ ಎಂದು ಹೇಳಿದರು. ಔಷಧಿ ಇದರಲ್ಲಿ ಹಾಗಾಗಿ ಇವತ್ತು ಇವರ ಇನ್ನೊಂದು ನಂಬಿಕೆ ಏನಿದೆ ಅಂದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ. ಆ ರೀತಿಯ ಆಲೋಚನೆ ಮಾರ್ಗ ಇವತ್ತು ಹೋಮಿಯೋಪತಿ. ಈ ಮಧ್ಯೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಬ್ರಿಟನ್ನಿಂದ ರಾಜ್ಯಕ್ಕೆ ವಾಪಸ್ಸಾಗಿರುವ 7 ಜನರಲ್ಲಿ ಹೊಸ ಅಲೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದ್ದು ಅವರೆಲ್ಲರಿಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸೋಂಕಿತರ ಸಂಪರ್ಕಕ್ಕೆ ಬಂದಿರುವ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತರನ್ನು ಗುರುತಿಸಿದ್ದು ಅವರೆಲ್ಲರನ್ನು ಸೋಂಕು ಪರೀಕ್ಷೆಗೆ ಒಳಪಡಿಸಿ ಪ್ರತ್ಯೇಕ ವಾಸದಲ್ಲಿ ಇರಿಸಲಾಗಿದೆ ಎಂದು ತಿಳಿಸಿದರು. ಹೊಸ ಅಲೆಯ ಕೊರೋನಾ ಸೋಂಕಿನಿಂದ ಗಂಭೀರ ಪರಿಣಾಮಗಳು ಉಂಟಾಗುವುದಿಲ್ಲ ಎಂಬುದು ಸಮಾಧಾನಕರ ವಿಷಯವಾಗಿದೆ. ಸೋಂಕಿತರ ಸಂಪರ್ಕಕ್ಕೆ ಬಂದವರ ಪೈಕಿ 3 ಸೋಂಕಿರುವುದು ಪತ್ತೆಯಾಗಿದ್ದು ಜಿನೋಮಿಕ್ ಸಿಕ್ವೆನ್ಸ್ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಬ್ರಿಟನ್ನಿಂದ ಬಂದು ತಲೆಮರೆಸಿಕೊಂಡಿರುವವರ ಪತ್ತೆ ಕಾರ್ಯ ಮುಂದುವರೆದಿದ್ದು 24 ಗಂಟೆಗಳಲ್ಲಿ ಅವರನ್ನು ಗುರುತಿಸುವುದಾಗಿ ಗೃಹ ಇಲಾಖೆ ಭರವಸೆ ನೀಡಿದೆ. ಅವರ ಗುರುತು ಪತ್ತೆಯಾದ ನಂತರ ಸೋಂಕು ಪರೀಕ್ಷೆಗೆ ಒಳಪಡಿಸಲಾಗುವುದು ಎಂದು ಹೇಳಿದರು. So we need to, you know, take appropriate precautionary measures. On account of that, we are trying to close down that flat. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರೆಯಲಿದೆ. 9-to-5 job, are 5-to-9 job, odu odu, all the time job. ಅಲೆದಾಟ ಜಾಬ್, ಡೆಡ್ಲೈನ್ ಇನ್ ಜಾಬ್, ಅಥವಾ ನೀವಿರೋದೇ ಮಾರ್ಕೆಟ್ನಲ್ಲ ಜಾಬ್. ಜೀವನದ ತುಂಬಾ ಆಯ್ಕೆಗಳು, ನಿಮ್ಮ ಷರತ್ತುಗಳಿಗೆ ಅನುಗುಣವಾಗಿ ಜಾಬ್ ಅನ್ನು ಆಯ್ಕೆ ಮಾಡಿ ಮತ್ತು ಗಳಿಸಿ. LIC ಏಜೆಂಟ್ ಆಗುವ ಆಯ್ಕೆ ಮಾಡಿ, ಅದು ಜಾಬ್ ಅನ್ನು ಮೀರಿದ್ದು ಅದು ಕರಿಯರ್ ಇನ್ಶೂರೆನ್ಸ್. ನೀವೇ ನಿಮ್ಮ ಬಾಸ್ ಆಗಿ LIC ಏಜೆಂಟ್ ಆಗಿ, ಈಗ ಲೈಫ್ ಸೆಟ್ ಆಗಿದೆ. ನಾಡಿದ್ದು SSLC ಮತ್ತು PUC ತರಗತಿಗಳು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧೆಡೆ ಶಾಲಾ ಕಾಲೇಜುಗಳ ಕಟ್ಟಡಗಳನ್ನು ಶುಚಿಗೊಳಿಸುವ ಕಾರ್ಯ ಭರದಿಂದ ಸಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಹಳದ ಸರ್ಕಾರಿ ಶಾಲೆಯನ್ನು ಸಿಬ್ಬಂದಿ ಸ್ವಚ್ಛಗೊಳಿಸುತ್ತಿದ್ದು ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. Thank you.
ಅದರ ಜೊತೆಗೆ ಡಿಡಿ ನ್ಯೂಸ್ನೊಂದಿಗೆ ಶಾಲಾ ಶಿಕ್ಷಕರಾದ ಎಸ್ ಟಿ ನವಲಿ, ಸರ್ಕಾರದ ನಿರ್ದೇಶನದಂತೆ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಲು ಎಲ್ಲಾ ರೀತಿಯ ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಉಷ್ಣತೆ ಪರೀಕ್ಷೆ ಸೇರಿದಂತೆ ಸ್ಯಾನಿಟೈಸರ್ ಬಳಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಬೋಧನೆಯನ್ನು ಮಾಡುವ ವೇಳಾಪಟ್ಟಿಯನ್ನು ಸಹ ನಮ್ಮ ಪ್ರೌಢಶಾಲೆಯಲ್ಲಿ ನಾವು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದೇವೆ. ಜೊತೆಗೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿ ಸಲುವಾಗಿ ಪ್ರತಿನಿತ್ಯ ಮಕ್ಕಳ ಥರ್ಮಲ್ ಸ್ಕ್ಯಾನಿಂಗ್ ಟೆಸ್ಟ್ ಮಾಡೋದ್ರ ಮೂಲಕ ಮಕ್ಕಳ ಆರೋಗ್ಯದ ಕಡೆಗೂ ಸಹ ನಾವು ಗಮನವನ್ನು ವಹಿಸ್ತಾ ಇದ್ದೇವೆ. ಹತ್ತನೇ ತರಗತಿಯ ಚಿತ್ರಕಲಾ ಶಿಕ್ಷಕ ದಯಾನಂದ್, ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳಗಿನ ವೇಳೆ ಬೋಧನೆ ಮಾಡಲು ನಿರ್ಧರಿಸಲಾಗಿದ್ದು, ಒಟ್ಟು 3 ವಿಭಾಗಗಳನ್ನಾಗಿ ವಿಂಗಡಿಸಿ ಪಠ್ಯಕ್ರಮವನ್ನು ಬೋಧಿಸಲು ನಿರ್ಧರಿಸಲಾಗಿದೆ. ಪ್ರತಿಯೊಂದು ವಿಭಾಗದಲ್ಲಿ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ತಂಡಗಳನ್ನಾಗಿ ವಿಂಗಡಿಸಿ 20-20 ವಿದ್ಯಾರ್ಥಿಗಳಂತೆ ವೇಳಾಪಟ್ಟಿಯನ್ನು ಕೂಡ ನಾವು ಸಿದ್ಧಪಡಿಸಿಕೊಂಡಿದ್ದೇವೆ. ಪೋಷಕ ರಾಜು ಲಾಟೆ, ಶಾಲೆ ಆರಂಭಿಸುತ್ತಿರುವುದರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮೊಬೈಲ್ ಕವರೇಜ್ ಐತಿ ಅಥವಾ ಇಲ್ಲ, ಡಾಟಾ ಐತಿ, ಇಂಥ ಪರಿಸ್ಥಿತಿ ಆಗೈತಿ ಎಲ್ಲರಿಗೆ. ಅದಕ್ಕೆ ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ನಮಗೆ ಎಲ್ಲ ಒಪ್ಪಿಗೆ ಐತೆ ಅಂತೇಳಿ ನಾವು ಇದು ಮಾಡ್ತೇವೆ. ಮಕ್ಕಳಿಗೆ ಶಾಲೆಗೆ ಕಲಿಸ್ತೀವಿ, ಯಾಕಂದ್ರೆ ಎಷ್ಟು ದಿವಸ ಮನೆಯಾಗ ಮಕ್ಕಳು ಇಟ್ಕೊಳ್ಳೋದು ಇದು ಒಂದು ಕೊರತೆ ಇದೆ, ಸಮಸ್ಯೆ ಇದೆ. ಅದೇ ಸಲುವಾಗಿ ಶಾಲೆ ಸ್ಟಾರ್ಟ್ ಮಾಡಬೇಕು. ವಿಧಾನ ಪರಿಷತ್ತಿನ ಉಪಸಭಾಪತಿ ಎಸ್ ಎಲ್ ಧರ್ಮೇಗೌಡ ಅವರ ಸಾವಿನ ಕುರಿತು ಉನ್ನತ ಮಟ್ಟದ ಸ್ವಾಯತ್ತ ತನಿಖೆಯಾಗಬೇಕು ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಧರ್ಮೇಗೌಡ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವು ಭರಿಸುವ ಶಕ್ತಿ ದೊರೆಯಲಿ. ಇತ್ತೀಚೆಗೆ ವಿಧಾನ ಪರಿಷತ್ತಿನಲ್ಲಿ ನಡೆದ ಘಟನೆ ದುರದೃಷ್ಟಕರ. ಧರ್ಮೇಗೌಡ ಅವರು ಸಭಾಪತಿ ಪೀಠದ ಮೇಲೆ ಆಸೀನರಾಗಿದ್ದಾಗ ನಡೆದ ಘಟನಾವಳಿಗಳು ಪ್ರಜಾತಂತ್ರ ವ್ಯವಸ್ಥೆಯ ಮೇಲಿನ ದಾಳಿಯಾಗಿದೆ ಎಂದಿದ್ದಾರೆ. ಡಿಜಿಟಲ್ ವಲಯದಲ್ಲಿ ಪರಮೋಚ್ಚ ಸಾಧನೆ ಮಾಡಿ ಜನಜೀವನ ಸುಗಮಗೊಳಿಸಿದ ರಾಜ್ಯಗಳು, ಜಿಲ್ಲೆಗಳು, ವಿವಿಧ ಸಂಸ್ಥೆಗಳು ಹಾಗೂ ವಿನೂತನ ಕ್ರಮಗಳನ್ನು ಸಾಕಾರಗೊಳಿಸಿದವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈ ಸಾಲಿನ ಡಿಜಿಟಲ್ ಪ್ರಶಸ್ತಿ ಪ್ರದಾನ ಮಾಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಸಮಾರಂಭದಲ್ಲಿ ರಾಷ್ಟ್ರೀಯ ಟೆಲಿಮೆಡಿಸಿನ್ ಸೇವೆ ನೀಡುವ ಇ ಸಂಜೀವಿನಿ, COVID-19 ಮಾದರಿ ಸಂಗ್ರಹ ವ್ಯವಸ್ಥೆಯಲ್ಲಿ ವಿನೂತನ ಕ್ರಮಗಳನ್ನು ಅಳವಡಿಸಿರುವ ಸಂಸ್ಥೆ, ಬಿಹಾರ ಸರ್ಕಾರದ ಸಂಪೂರ್ತಿ ಪೋರ್ಟಲ್, ಮಧ್ಯಪ್ರದೇಶದ ಪ್ರವಾಸಿ ಶ್ರಮಿಕ್ ಮತ್ತು ರೋಜ್ಗಾರ್ ಸೇತು ಪೋರ್ಟಲ್ ಸೇರಿ ಹಲವು ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡಿದರು. ಅಂಜಲಿ ಕೌಶಿಕ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಗುರುಗ್ರಾಮ್, ಮಿಸ್ ಅಲ್ಕಾ ಮಿಶ್ರಾ ಸೈಂಟಿಸ್ಟ್ GNIC ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಔರ್ ಯೇ ಸಭಿ ಹಮಾರೇ ಸಾಥ್ ಯಹೀ ಸೇ ಜುಡೇ ಹುವೇ ಹೈ. ದ ಡಿಜಿಟಲ್ ಇಂಡಿಯಾ ಅವಾರ್ಡ್ಸ್ ರಿಫ್ಲೆಕ್ಟ್. ಬಳಿಕ ಅವರು ನಾಗರಿಕರಿಗೆ ಬಗೆ ಬಗೆಯ ಸೇವೆ ಕಲ್ಪಿಸಲು ಮಾಹಿತಿ ತಂತ್ರಜ್ಞಾನ ನಿರ್ಣಾಯಕ ಸಾಧನವಾಗಿದ್ದು, ಆರ್ಥಿಕ ವ್ಯವಸ್ಥೆಯ ರಥ ಸುಗಮವಾಗಿ ಸಾಗಲು ಸಹಕಾರಿಯಾಗಿದೆ. ಡಿಜಿಟಲ್ ತಂತ್ರಜ್ಞಾನದ ಮೂಲಕ ದೇಶದ ಮೂಲೆ ಮೂಲೆಗಳಲ್ಲೂ ಸಾಮಾಜಿಕ ಪರಿವರ್ತನೆ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಕನಸನ್ನು ನನಸು ಮಾಡಲು ಸಾಧ್ಯವಾಗಿದೆ. ಸರ್ಕಾರಿ ಕಚೇರಿಗಳು ಕಾಗದ ಮತ್ತು ಸಂಪರ್ಕರಹಿತವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಮತ್ತಷ್ಟು ನಾವೀನ್ಯತೆಯ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ಆಡಳಿತ ವ್ಯವಸ್ಥೆ ಪರಿಸರ ಸ್ನೇಹಿಯನ್ನಾಗಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ಮಾಡಿದರು. COVID-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಜನರ ಸಂಕಷ್ಟವನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಲು ಸಾಧ್ಯವಾಗಿದೆ. ಈ ಸಮಸ್ಯೆ ಆದಷ್ಟು ಶೀಘ್ರ ನಿವಾರಣೆಯಾಗುವ ವಿಶ್ವಾಸವಿದೆ. ಕೊರೋನಾ ಸೋಂಕಿನಿಂದಾಗಿ ಜಗತ್ತಿನ ಸಾಮಾಜಿಕ ಬಾಂಧವ್ಯ, ಆರ್ಥಿಕ ಚಟುವಟಿಕೆಗಳು, ಆರೋಗ್ಯ ರಕ್ಷಣೆ, ಶಿಕ್ಷಣ ಸೇರಿ ಜೀವನದ ಮತ್ತಿತರ ಆಯಾಮಗಳಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ. ಆದರೂ ಹೆಚ್ಚಿನ ಪ್ರಮಾಣದ ಜನತೆ ಡಿಜಿಟಲ್ ಸಾಧನಗಳು ಮತ್ತು ಸೇವೆಯನ್ನು ಪಡೆಯಲು ಸಾಧ್ಯವಾಗಿಲ್ಲ. ಈ ಗುರಿ ಸಾಧನೆ ಮಾಡಿದರೆ ಡಿಜಿಟಲ್ ಕ್ಷೇತ್ರದಲ್ಲಿ ಹೊಸ ನಾವೀನ್ಯತೆ ಜೊತೆಗೆ ಎಲ್ಲರನ್ನೊಳಗೊಂಡ ಪರಿಕಲ್ಪನೆಯನ್ನು ಸಾಧಿಸಲು ಅನುಕೂಲವಾಗಲಿದೆ. ಡಿಜಿಟಲ್ ಒಳಗೊಳ್ಳುವಿಕೆ ನಮ್ಮ ಜೀವನದ ಪ್ರಮುಖ ಭಾಗವಾಗುತ್ತಿದ್ದು, ಸುಲಭವಾಗಿ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಸಾಧ್ಯವಾಗಿದೆ ಎಂದರು. Only because the digital infrastructure has been strengthened in recent years. Education continued without a break as most institutions started offering lessons online. From the judiciary to telemedicine, scores of sectors switched to the virtual mode. For the government too, information technology was one of the most crucial tools to deliver a variety of services to citizens and keep the wheels of the economy turning. One significant step in our lives due to robust ICT penetration
is the digital inclusion. This digital inclusion has touched our lives in most simple ways as payments through internet, internet banking, or as simple as unified payment interface or UPI as it is popularly known. When the pandemic started, ಕೇಂದ್ರ ಮಾಹಿತಿ ತಂತ್ರಜ್ಞಾನ ಮತ್ತು ದೂರಸಂಪರ್ಕ ಸಚಿವ ರವಿಶಂಕರ್ ಪ್ರಸಾದ್ ಕೋವಿಡ್ ಸಂಕಷ್ಟದಲ್ಲೂ ಡಿಜಿಟಲ್ ಸೇವೆಗಳಲ್ಲಿ ಯಾವುದೇ ರೀತಿಯಲ್ಲಿ ಬಾಧಕವಾಗಿಲ್ಲ. ಜಗತ್ತಿನ ಶೇಕಡ 85% ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳು ಸುಗಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮನೆಯಿಂದಲೇ ಕೆಲಸ ಮಾಡುವುದರಲ್ಲೂ ಸಾಕಷ್ಟು ಸುಧಾರಣೆಗಳನ್ನು ಈ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳಿದರು. And today is the time for me to compliment all the players, be it the communication sector, be it the mobile sector, be it the IT sector, be it the NIC, rose the state government, the central government, who all rose to the occasion to ensure digital delivery of services. We came with the idea of Rashtrapati ji work from home. We liberalized all the regulatory ecosystem, and today 85% of India's IT work continued uninterrupted, not only domestically but also globally. ಕೇಂದ್ರದ ಕೃಷಿ ಸುಧಾರಣಾ ಕಾನೂನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳೊಂದಿಗೆ ಕೇಂದ್ರ ಸರ್ಕಾರ ಇಂದು 7ನೇ ಸುತ್ತಿನ ಮಾತುಕತೆ ನಡೆಸುತ್ತಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ 40 ಪ್ರಮುಖ ರೈತ ಮುಖಂಡರೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಸಭೆಯಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಮತ್ತಿತರರು ಪಾಲ್ಗೊಂಡಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆ, ಗುತ್ತಿಗೆ ಕೃಷಿ ಪದ್ಧತಿ ಸೇರಿದಂತೆ ಪ್ರಮುಖ ಅಂಶಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಕಳೆದ ವಾರ ಕೇಂದ್ರ ಕೃಷಿ ಸಚಿವಾಲಯ ರೈತ ಸಂಘಟನೆಗಳಿಗೆ ಪತ್ರ ಬರೆದು ಮಾತುಕತೆಗೆ ಆಹ್ವಾನಿಸಿತ್ತು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಸುಧಾರಣಾ ಕಾನೂನುಗಳಿಂದ ರೈತ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದ್ದು ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. मुर्मू, अभी जो तस्वीरें आपने देखी होगी कि केंद्रीय मंत्री नरेंद्र सिंह तोमर और केंद्रीय मंत्री पीयूष गोयल ने किसानों के ಹೊಸ ಅಲೆ ಕೊರೋನಾ ಸೋಂಕು ಪ್ರಕರಣಗಳ ಹಿನ್ನೆಲೆಯಲ್ಲಿ ಬ್ರಿಟನ್ನಿಂದ ಭಾರತಕ್ಕೆ ಬರುವ ವಿಮಾನ ಸಂಚಾರ ನಿಷೇಧವನ್ನು ಜನವರಿ 7ರವರೆಗೆ ವಿಸ್ತರಿಸಲಾಗಿದೆ. ನಂತರ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿ ಸಂಚಾರ ಪುನರಾರಂಭ ಕುರಿತು ತೀರ್ಮಾನ ತೆಗೆದುಕೊಳ್ಳುವುದಾಗಿ ಕೇಂದ್ರ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಪರೀಕ್ಷಾ ವೇಳಾಪಟ್ಟಿಯನ್ನು ನಾಳೆ ಪ್ರಕಟಿಸುವುದಾಗಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೇಳಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ಗೆ ಮಾಹಿತಿ ನೀಡಿದ ಅವರು, 2021 ಸಿಬಿಎಸ್ಇ ಪರೀಕ್ಷೆ ವೇಳಾಪಟ್ಟಿಯನ್ನು ನಾಳೆ ಸಂಜೆ ಪ್ರಕಟಿಸುತ್ತಿದ್ದು, ವಿದ್ಯಾರ್ಥಿಗಳು ಸೂಕ್ತ ಮಾಹಿತಿ ಪಡೆದು ಅಧ್ಯಯನದಲ್ಲಿ ನಿರತರಾಗಬೇಕು ಎಂದರು. ಬೋರ್ಡ್ ಕಿ ಪರೀಕ್ಷೆ ಕಬ್ ಹೋಗಿ ಉನ್ ತಿಥಿಯೋ ಕಿ ಹಮ್ ಘೋಷಣಾ ಕರೆಂಗೆ ತಾಕಿ ಛಾತ್ರೋ ಕೋ ಅಭಿಭಾವಕೋ ಕೋ ಔರ್ ಅಧ್ಯಾಪಕೋ ಕೋ ಇಸ್ಕಿ ಸೂಚನಾ ಮಿಲ್ ಸಕೆ ಔರ್ ಜೋ ಉನ್ಕಿ ಮನ್ ಮೇ ತಮಾಮ್ ಪ್ರಕಾರ ಕಿ ಉಲ್ಝನೆ ಹೇ ಜೋ ಏಕ ಭ್ರಮ ಕಿ ಸ್ಥಿತಿ ಬನ್ನಿ ರಹತಿ ಹೇ ವೋ ಸ್ಪಷ್ಟ ಹೋ ಸಕೆ ಔರ್ ಛಾತ್ರ ಪೂರಿ ತಯಾರಿ ಕಾ ಉನ್ಕೋ ಸಮಯ ಭೀ ಮಿಲಾ ಹೇ. ದೇಶದಲ್ಲಿ ಕೋವಿಡ್ 19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಪ್ರತಿ 10 ಲಕ್ಷ ಸೋಂಕಿತರಲ್ಲಿ 107 ಮಂದಿ ಮರಣ ಹೊಂದುತ್ತಿದ್ದು, ಜಗತ್ತಿನಲ್ಲಿ ಇದು ಅತ್ಯಂತ ಕಡಿಮೆ ಮರಣ ಪ್ರಮಾಣ ಆಗಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಆರೋಗ್ಯ ಇಲಾಖೆ, ರಷ್ಯಾದಲ್ಲಿ 382 ಮಂದಿ ಸಾವನ್ನಪ್ಪುತ್ತಿದ್ದು, ಬ್ರೆಜಿಲ್ನಲ್ಲಿ 899, ಫ್ರಾನ್ಸ್ 961, ಅಮೆರಿಕ 998, ಬ್ರಿಟನ್ 1047 ಹಾಗೂ ಇಟಲಿಯಲ್ಲಿ 10 ಲಕ್ಷ ಸೋಂಕಿತರಲ್ಲಿ 1196 ಮಂದಿ ಸಾವನ್ನಪ್ಪುತ್ತಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 20,550 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್ 19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,02,44,853 ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,62,272 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡ 2.56 ಇಳಿಕೆಯಾಗಿದೆ. ಒಟ್ಟು 98,34,141 ಮಂದಿ ಗುಣಮುಖರಾಗಿದ್ದು,
ಚೇತರಿಕೆ ದರ ಶೇಕಡಾ 95.99%. ದೇಶದಲ್ಲಿ ಈವರೆಗೆ 148,439 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡಾ 1.45%. ಕೊರೋನಾ ಸೋಂಕಿನ ಎರಡನೇ ಅಲೆ ಕಾಣಿಸಿಕೊಂಡು ತೀವ್ರ ಕಳವಳ ಪರಿಸ್ಥಿತಿ ಎದುರಿಸುತ್ತಿರುವ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆಸ್ಟ್ರಾಜೆನಿಕಾ ಕೋವಿಡ್ ಲಸಿಕೆ ಬಳಕೆ ಮಾಡಲು ಅನುಮತಿ ನೀಡಲಾಗಿದೆ. ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಬ್ರಿಟನ್ ಸರ್ಕಾರ ಲಸಿಕೆ ನೀಡುವ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಆರೋಗ್ಯ ತುರ್ತು ಪರಿಸ್ಥಿತಿಯಿಂದಾಗಿ ಬ್ರಿಟನ್ನಲ್ಲಿ ಲಸಿಕೆ ಬಳಕೆಗೆ ಅನುಮೋದನೆ ನೀಡಿರುವ ಈ ಬೆಳವಣಿಗೆ ಜಾಗತಿಕವಾಗಿ ಗಮನ ಸೆಳೆದಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಕಟಿಸುತ್ತಿರುವ ವಾರ್ತಾ ಜನಪದ ಮಾಸಪತ್ರಿಕೆಯ ನವೀಕೃತ ಸಂಚಿಕೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಮುಖ್ಯಮಂತ್ರಿಯವರ ಸಲಹೆಗಾರ ಎಂ ಲಕ್ಷ್ಮೀನಾರಾಯಣ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಜುಂ ಪರ್ವೇಜ್ ಹಾಗೂ ಆಯುಕ್ತ ಡಾಕ್ಟರ್ ಪಿಎಸ್ ಹರ್ಷ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ಹಿರಿಯ ಐಎಎಸ್ ಅಧಿಕಾರಿ ಪಿ ರವಿಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಪ್ರಸ್ತುತ ಮುಖ್ಯ ಕಾರ್ಯದರ್ಶಿಯಾಗಿರುವ ಟಿಎಂ ವಿಜಯಭಾಸ್ಕರ್ ಅವರು ನಾಳೆ ಸೇವೆಯಿಂದ ನಿವೃತ್ತಿ ಹೊಂದಲಿದ್ದು ಅವರಿಂದ ತೆರವಾಗಲಿರುವ ಸ್ಥಾನಕ್ಕೆ ರವಿಕುಮಾರ್ ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ನಿವೃತ್ತಿಯಾಗಲಿರುವ ವಿಜಯಭಾಸ್ಕರ್ ಅವರು ರವಿಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಮತ್ತು ಶಿರಸಿ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಶುಂಠಿ ಹರಾಜು ಪ್ರಕ್ರಿಯೆ ಆರಂಭವಾಗಿದೆ. ಈ ತಾಲೂಕುಗಳಲ್ಲಿ ವಾರ್ಷಿಕ ಸುಮಾರು 20,000 ಟನ್ ಶುಂಠಿ ಬೆಳೆಯಲಾಗುತ್ತಿದೆ. ಆದರೆ ಈ ಮೊದಲು ಇದಕ್ಕೆ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ ಕಾರಣ ರೈತರು ಮಧ್ಯವರ್ತಿಗಳ ಹಾವಳಿಯಿಂದ ನಲುಗುತ್ತಿದ್ದರು. ಇದೀಗ ತೋಟಗಾರಿಕೆ ಮಾರಾಟ ಸಂಸ್ಥೆ ಟಿಎಸ್ಎಸ್ ಹರಾಜು ಪ್ರಕ್ರಿಯೆ ಮೂಲಕ ಶುಂಠಿ ಖರೀದಿಸುತ್ತಿದ್ದು ಶುಂಠಿ ಬೆಳೆದ ರೈತರು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಪ್ರತಿ ಸೋಮವಾರ ಮತ್ತು ಗುರುವಾರಗಳಂದು ಹರಾಜು ಪ್ರಕ್ರಿಯೆ ನಡೆಸುತ್ತಿದ್ದು ರೈತರಿಂದ ಖರೀದಿಸಿದ ಶುಂಠಿಗೆ ಉತ್ತಮ ಬ್ರ್ಯಾಂಡ್ ನೀಡುವ ಉದ್ದೇಶದಿಂದ ವಡಗೇರಿ ಹಾಗೂ ಕಡವೆ ಎಂಬಲ್ಲಿ ಸಂಸ್ಕರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ 100 ಕೋಟಿ ಶುಂಠಿ ವ್ಯವಹಾರ ನಡೆಸುವ ಯೋಜನೆ ಹಮ್ಮಿಕೊಂಡಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಚಂದ್ರಶೇಖರ. ಈ ಮೊದಲು ಎಲ್ಲಿಯೂ ಶುಂಠಿ ಮಾರುಕಟ್ಟೆ ಇರಲಿಲ್ಲ, ಶುಂಠಿ ಹರಾಜು ನಡೆಯುತ್ತಿರುವುದು ತಿಳಿದು ಇಲ್ಲಿಗೆ ಬಂದಿದ್ದೇವೆ ಎಂದರು. ಮತ್ತೋರ್ವ ರೈತ ಶಿವರುದ್ರಪ್ಪ, ಮಾರುಕಟ್ಟೆ ನೋಡಲು ಬಂದಿದ್ದೇವೆ, ಇಲ್ಲಿ ಉತ್ತಮ ಬೆಲೆ ದೊರೆತರೆ ಗ್ರಾಮದ ಎಲ್ಲಾ ರೈತರು ಇಲ್ಲಿಯೇ ಶುಂಠಿ ಮಾರಾಟ ಮಾಡುತ್ತೇವೆ ಎಂದರು. ಟಿಎಸ್ಎಸ್ ನಿರ್ವಾಹಕ ನಿರ್ದೇಶಕ ರವೀಶ್ ಹೆಗಡೆ, ಇಲ್ಲಿಯವರೆಗೂ ಯಾವುದೇ ಎಪಿಎಂಸಿಗಳಲ್ಲಿ ಶುಂಠಿ ಹರಾಜು ನಡೆಯುತ್ತಿರಲಿಲ್ಲ, ಆದ್ದರಿಂದ ರೈತರು ಬೆಳೆದ ಶುಂಠಿಯನ್ನು ದಲ್ಲಾಳಿಗಳು ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದರು. ಆದರೆ ರೈತರಿಗೆ ಅನುಕೂಲ ಕಲ್ಪಿಸಲು ನಾವೇ ಟೆಂಡರ್ ಮೂಲಕ ಶುಂಠಿ ಖರೀದಿಸುತ್ತಿದ್ದೇವೆ ಎಂದರು. ಈ ಮತ್ತೆ ಹಣಕಾಸಿನ ವ್ಯವಸ್ಥೆ ಇಮ್ಮಿಡಿಯೇಟ್ಲಿ ಸಿಗ್ತಾ ಇರಲಿಲ್ಲ, ಹಾಗಾಗಿ ನಾವು ಟಿ ಎಸ್ ಎಸ್ ವತಿಯಿಂದ ಶುಂಠಿಯನ್ನು ಖರೀದಿ ಮಾಡಿ ಅದನ್ನು ನಾವೇ ಸಂಸ್ಕರಣೆ ಮಾಡಿ ಒಳ್ಳೆಯ ದರವನ್ನು ರೈತರಿಗೆ ಒದಗಿಸಿ ಮತ್ತು ಸ್ಪಾಟ್ನಲ್ಲಿ ಅವರಿಗೆ ಅಕೌಂಟಿಗೆ ಹಣ ಜಮಾ ಆಗ್ತದೆ. ಈ ವ್ಯವಸ್ಥೆಯನ್ನು ಈ ವರ್ಷದಿಂದ ಮಾಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಶ್ರೀನಗರ ಹೊರವಲಯದ ಹೊಕಸಾರ್ ಬಳಿ ನಡೆದ ಎನ್ಕೌಂಟರ್ನಲ್ಲಿ 3 ಭಯೋತ್ಪಾದಕರು ಹತರಾಗಿದ್ದಾರೆ. ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಇಂದು ಬೆಳಗಿನಿಂದಲೇ ಗುಂಡಿನ ಚಕಮಕಿ ನಡೆಯುತ್ತಿದೆ. ಈ ಭಾಗದಲ್ಲಿ ಕಳೆದ ರಾತ್ರಿ ಭಯೋತ್ಪಾದಕರು ಅಡಗಿರುವ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ನಡೆಸಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 11.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಇರಲಿದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಬೆಳಗಿನ ವೇಳೆ ಮಂಜು ಮುಸುಕುವ ವಾತಾವರಣ ನಿರೀಕ್ಷೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಸೃಷ್ಟಿಗೆ ಸಹಕಾರಿಯಾಗುವ ತುಮಕೂರು ಕೈಗಾರಿಕಾ ಕಾರಿಡಾರ್ಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. 1,702 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ, ಸಚಿವ ಪ್ರಕಾಶ್ ಜಾವಡೇಕರ್. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ. ನೂತನ ವರ್ಷಾಚರಣೆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಸಲ್ಲದು, ಕೋವಿಡ್-19 ನಿಯಂತ್ರಣಕ್ಕೆ ಮುಂಜಾಗ್ರತೆ ಅಗತ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ರಾಜ್ಯದ ಬಹುತೇಕ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಪೂರ್ಣ, ಜಯಗಳಿಸಿದ ಅಭ್ಯರ್ಥಿಗಳಿಂದ ವಿಜಯೋತ್ಸವ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು